ನಮಸ್ತೆ ಯಾಕಪ್ಪ ಲೈಟು ಟೀಚರ್ ನಾವು ಮನೆಯಿಂದ ಬಪ್ಪಚ್ಚಿ ಬೇಗ ಬಂದಿದ್ದೆ ಶಾಲೆಗೆ ಹೊರಟಿದ್ದೆ ಅರೆ ಬಪ್ಪಚ್ಚಿಗೆ ನಾನು ಗಾಡಿಯಾಗ ಬಂದು ಹಂಗ ಇಲ್ಲೇ ಇಟ್ಟ ಕ್ಲಾಸಿಗೆ ಬಪ್ಪಕ್ಕೆ ಗಾಡಿಯಲ್ಲಿ ಬಂದ್ರೆ ಬೇಗ ಬರ್ಬೇಕಲ್ಲ ಇಲ್ಲ ಟೀಚರ್ ನಾನ್ ದೊಡ್ಡ ಗಾಡಿಯಾಗ ಬಂದು ಹಂಗ ಇವತ್ತು ಟ್ಯೂಷನ್ ಕ್ಲಾಸಿ ಪಪ್ಪಗೆ ಒಂದು ಚೂರ್ಲೇ ಇಟ್ಟ ದೊಡ್ಡ ಗಾಡಿ ಯಾವುದು ಲೋಡ್ ಲೋಲಲ್ ಲೋಡ್ 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 ಲೋಲಲ್ ಗುಂಡಾ ಅದು ರೋಡ್ ರೋಲರ್ ಅದೇ ಟೀಚರ್ ಅದ್ರಾಗೆ ಪಪ್ಪಗೆ ಲೇಟ್ ಆದ ಅದಕ್ಕೆ ಅದ್ರಲ್ಲಿ ಪಪ್ಪಗೆ ಲೇಟ್ ಆಯ್ತಾ ಹೌದು ಟೀಚರ್ ನಿನ್ನೆ ಯಾಕೆ ಬರಲಿಲ್ಲ ಏನು ಟೀಚರ್ ನಿನ್ನೆ ಯಾಕೆ ಬರಲಿಲ್ಲ ಗುಂಡಾ ಕೇಳ್ದೆ ಅಯ್ಯೋ ಟೀಚರ್ ನನಗೆ ಹೇಳೋಕೆ ನೆನಪೋಯ್ತು ಟೀಚರ್ ಗಮ್ಮತ್ ಹೋಯ್ತೇನಾ ಟೀಚರ್ ನಿನ್ನೆ ಟೀಚರ್ ನಿನ್ನೆ ಗಮ್ಮತ್ ಹೋಯ್ತಾ ನಿನ್ನೆ ನಮ್ಮನೆ ವಿಶೇಷ ಅಲ್ಲ ಎಂತ ವಿಶೇಷ ಟೀಚರ್ ನಿನ್ನೆ ನಮ್ಮನೆಗೆ ಪೇಪರಿನರ್ ಟಿವಿಯರ್ ಎಲ್ಲ ಬಂದಿದ್ರು ಟೀಚರ್ ದೊಡ್ಡ ದೊಡ್ಡ ಚಾಲನಿನರ್ ಎಲ್ಲ ಬಂದಿದ್ರು ಟೀಚರ್ ಊರಿಗೆ ನಮ್ಮನೆಗೆ ಒಂದು ಜನ ಒಟ್ಟದ್ದಾರು ಎಂತ ನಮ್ಮನೆಗೆ ಭಯಂಕರ ವಿಶೇಷ ಟೀಚರ್ ನಿನ್ನೆ ನಮ್ಮನೆಗೆ ಎಷ್ಟು ಜನ ಒಟ್ಟಿರ ವಿಶೇಷ ಭಯಂಕರ ಅದ್ಭುತ ವಿಶೇಷ ನಿನ್ನೆ ನಮ್ಮನೆಗೆ ಎಂತ ವಿಶೇಷ ಗುಂಡ ನಿನ್ನೆ ನಮ್ಮನೆ ಕೋಳಿ ಮೊಟ್ಟೆ ಬೆಚ್ಚು ಗುಂಡ ಕೋಳಿ ಮೊಟ್ಟೆ ಬಚ್ಚೋದೊಂದು ವಿಶೇಷನ ಹಂಗಾರೆ ನೀವು ಬೆಚ್ಚಿಕಂಬ ಎಲ್ಲಿ ಎ ಫಾರ್ ಎಬಿಸಿಡಿ ಮತ್ತೆ ಹೇಳು ಎ ಫಾರ್ ಎಬಿಸಿಡಿ ಮತ್ತೆ ಹೇಳು ಈಗ ಎಂತ ಹೇಳ್ಕ ಎ ಫಾರ್ ಎ ಫಾರ್ ಆಪಲ್ ಎಸ್ ಬಿ ಫಾರ್ ದೊಡ್ಡ ಎಬಿಸಿಡಿ ಹೇಳುದ ಸಣ್ಣ ಎಬಿಸಿಡಿ ಹೇಳುದ ದೊಡ್ಡ ಎಬಿಸಿಡಿ ಮತ್ತೆ ಸಣ್ಣ ಎಬಿಸಿಡಿ ಅಂತ ಹೇಳ್ತಾ ಟೀಚರ್ ನಿಮ್ಗೆ ಗೊತ್ತಿಲ್ಲ ನಾನು ಹೇಳ್ತಿ ಕೇಳಿ ಫಸ್ಟ್ ಗೆ ದೊಡ್ಡ ಎಬಿಸಿಡಿ ಹೇಳ್ತೆ ಹೇಳ್ಕೋ ಬಾ ಬಿ ಸಿ ಡಿ ಇ ಎಫ್ ಇದು ದೊಡ್ಡ ಎಬಿಸಿಡಿ ಟೀಚರ್ ಈಗ ಸಣ್ಣ ಎಬಿಸಿಡಿ ಹೇಳ್ತಿ ಟೀಚರ್ ದೊಡ್ಡ ಮಾಡಿ ಹೇಳ್ರೆ ದೊಡ್ಡ ಎಬಿಸಿಡಿ ಸಣ್ಣ ಮಾಡಿ ಹೇಳ್ರೆ ಸಣ್ಣ ಎಬಿಸಿಡಿ ಟೀಚರ್ ಹಿಂಗೆ ಹೇಳಿ ಕೊಟ್ಟಿಲ್ಲ ದೊಡ್ಡದ ಮಾಡ್ರೆ ಹೇಳ್ರೆ ದೊಡ್ಡ ಎಬಿಸಿಡಿ ಚಿಕ್ಕ ಮಾಡಿ ಹೇಳ್ರೆ ಟೀಚರ್ ಕೆಲವೊಂದೆಲ್ಲ ನೀವು ಹೇಳಿ ಕೊಡುತ್ತಿಲ್ಲ ಟೀಚರ್ ಅದ್ ನಾವೇ ಹಂಗೆ ಜನರೇಟರ್ ನಾಲೆಜ್ ನಾವೇ ಕಲ್ತ್ಕಂತ ಟೀಚರ್ ಜನರೇಟರ್ ನಾಲೆಜ್ ಅಲ್ಲ ಜನರಲ್ ನಾಲೆಜ್ ಯಾವ್ದೋ ನೀವು ಹೇಳದೆ ಇರ್ಲಿ ಬಿಡಿ ಹಾ ನೆಕ್ಸ್ಟ್ ಕ್ವಶನ್ ಸರಿ ನಿತ್ಕೋಯಿಲ್ಲ ಹೌದಾ ನೆಕ್ಸ್ಟ್ ಕ್ವಶನ್ ಗುಂಡ ಕೇಳಿ ಟೀಚರ್ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾವಾಗ ಇಲ್ಲ ಟೀಚರ್ ಆವತ್ತು ನಾ ಮನೆಗೆ ಇರಲ ಅಜ್ಜಿ ಮನೆಗೆ ಹೋಯ್ತು ಗುಂಡ ನೀನು ನಂಗೆ ಸಿಟ್ಟು ಬರ್ಸ್ಬೇಡ ಅಲ್ಲ ದೇವರಣ್ಣ ನಮ್ಮ ಆ ದಿನ ನಮ್ಮ ಅಜ್ಜಿ ಮನೆ ಬಾಗ ಇದ್ದಿತ್ತು ಆ ದಿನ ನಾ ಮನೆಗೆ ಇರಲ ಹೌದು ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾವಾಗ ಅಂತ ನಿಂಗೆ ಗೊತ್ತಿಲ್ಲ 1947 ಆಗಸ್ಟ್ 14 ಮಧ್ಯರಾತ್ರಿ 12 ಗಂಟೆಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು ಇದು ಮಾತ್ರ ಟೀಚರ್ ನೀವು ಹಿಂಗಿಂದೆಲ್ಲ ಪಡಿಸ್ಬೇಕೆ ಅಂದ ನಾ ರಾತ್ರಿ 8 ಗಂಟೆ ಪುಟ್ಕೋರಿ ಮುದಿಕೊಂಡು ಕಣ್ಣು ಮುನ್ಕೊಂಡನ ಮತ್ತೆ ಹೇಳು ಬೆಳಿಗ್ಗೆ 7 ಗಂಟೆಗೆ ಹೋಯ್ತೇ ನಿಮ್ಗೆ ನೀವು ರಾತ್ರಿ 12 ಗಂಟೆದೆಲ್ಲ ಕೇಳ್ರಿ ನಂಗೆ ಗೊತ್ತತ್ತ ನಾ ಕೌಚ್ ಮುನ್ಕೊಂಡು ಕೈ ಇಡಿ ಇಲ್ಲ ಸರಿ ನಾನೊಂದು ಪದ್ಯ ಒಂದು ಕಂಠಪಾಠ ಮಾಡ್ಕೋ ಕೇಳಿದ್ನಲ್ಲ ಹೌದು ಅದು ಹೇಳಿ ಪದ್ಯ ಅಲ್ಲ ಟೀಚರ್ ಹೇಳುದಾ ಹೇಳೋ ನಾಯಿ ಮರಿ ತಿಂಡಿ ಬೇಕೆ ವೆರಿ ಗುಡ್ ನಾಯಿ ಮರಿ ತಿಂಡಿ ಬೇಕೆ ವೆರಿ ಗುಡ್ ನಾಯಿ ಮರಿ ತಿಂಡಿ ಬೇಕೆ ಅಲ್ಲ ನಾಯಿ ಮರಿಕ್ಕಿಂತ ಮುಂದೆ ಹಾಕಿಲ್ಲಯಾ ನಿನ್ ಸಾಂಗ್ ನೀವು ಬೇಕಾ ಬೇಡ ಹೇಳಲೇ ಇಲ್ಲ ಎಂತ ಬೇಕಾ ಬೇಡ ಎಂತ ಬೇಕಾ ಬೇಡದನ ತಿಂಡಿ ಟೀಚರ್ ನಾನು ಕ್ಲಾಸ್ ಮಾಡೋದಿಲ್ಲ ನಿನಗೆ ನಾಳೆ ಮೇಲಾದ್ರೂ ಆಡಕ್ಕಿಲ್ಲ ಹೇಳ್ರಿ ಕೂಡಲೇ ಓಡ್ತೇ ಅಲ್ಲ ಟೀಚರ್ ನಾ ನಿಮ್ಗೆ ಹಂಗೆಲ್ಲ ನಾಯಿ ಅಂದೇಳಿ ಹೇಳುವಣ್ಣ
ನಾನು ನಿಮ್ಗೆ ನಾಯಿ ಅಂದಳಿ ಹೇಳ್ತೇನೆ ಗಳಾರು ಹಂಗೆ ಹೇಳಿಲ್ಲ ನಿಮ್ಗೆ ನಾನು ಕಣ್ಣಿ ಟೀಚರ್ ನಾನು ನಿಮ್ಗೊಂದು ಒಳ್ಳೆ ಕವನ ರೆಡಿ ಮಾಡ್ಕೊ ಬಂದಿದ್ದೆ ನಿಮ್ಗೆ ಹೇಳುಕ್ಕೆ ಅನುಗೋಸ್ಕರ ಟೀಚರ್ ನಿದ್ದೆ ಎಲ್ಲ ಬಿಡ್ಕ ನಾನು ಅವ್ರ ಇವ್ರ ಕೈ ಬಟರ್ ಕೈ ಬರ್ಸ್ಕೊ ಬಂದು ನೀನ್ ಬರ್ಸ್ಕೊಂಡ್ ಬಂದು ಹೌದು ಭಯಂಕರ ಟೀಚರ್ ನಿಮ್ಮನ್ ಕಂಡ್ರೆ ನಂಗೆ ಹ್ಯಾಂಗ್ ತೋರಕ್ ಹೋಯ್ತಾ ಟೀಚರ್ ನಿಮ್ಮನ್ ಕಂಡ್ರೆ ನಂಗೆ ಹರನ ಮಗನ ವಾಹನದ ವೈರಿಯ ವೈರಿ ಕಂಡಂಗ್ ಕಾಂತ್ರಿ ಟೀಚರ್ ನೀವು गणपति वाहन गुडी हेगुळ वैरी ಡೆಕ್ಕಿನ ವೈರಿ ಯಾವುದು ಹೇಳಿ ನಾಯಿ ಅದೇ ನಿಂತ್ಕೋ ಇಲ್ಲ ಗುಂಡ ನೀ ತುಂಬಾ ಜೋರ ಇದೆ ನೀನು ಮೊದಲು ನೀನು ಆನ್ಸರ್ ಗೆ ಒಳ್ಳೆ ಕ್ವೆಶ್ಚನ್ ಕೇಳಿದ್ರೆ ಒಳ್ಳೆ ಆನ್ಸರ್ ಕೊಡ್ತಾ ಇದ್ದೆ ನೀನು ಪ್ರಶ್ನೆ ನೆಕ್ಸ್ಟ್ ಕ್ವೆಶ್ಚನ್ ನೀರಿನಲ್ಲಿ ವಾಸಿಸುವ 5 ಜಲಚರಗಳನ್ನ ಹೆಸರಿಸಿ ನೀರಿನಲ್ಲಿ ವಾಸಿಸುವ ಇದ್ದ ಹೀಗಿನ ಪ್ರಶ್ನೆ ಕೇಳಕ್ಕೆ ಮೇಡಂ ನೀವು ಅದೇ ಅದೆಲ್ಲ ಕೇಳಕ್ಕೆ ನಾನು ಹೇಳೋದಿಲ್ಲ ಮೊದಲು ಬಿಡ್ಕೊಂಡು 12 ಗಂಟೆದಲ್ಲ ಕೇಳ್ರೆ ನಾನು ಹೆಂಗ್ ಹೇಳು ಹೇಳ್ತೀನಿ ಮೇಡಂ ಕೇಳಿ ನೀರಿನಲ್ಲಿ ವಾಸಿಸುವ 5 ಜಲಚರ ಪ್ರಾಣಿಗಳು 1 ಗೋಂಕರ ಕಪ್ಪೆ 2 ಗೋಂಕರ ಕಪ್ಪೆ ಅಪ್ಪ 3 ಗೋಂಕರ ಕಪ್ಪೆ ಅಮ್ಮ 4 ಗೋಂಕರ ಕಪ್ಪೆ ತಮ್ಮ 5 ಗೋಂಕರ ಕಪ್ಪೆ ದೊಡ್ಡಪ್ಪ ಓ ನೋ ಮತ್ತೆ ಫ್ಯಾಮಿಲಿ ಯಾರು ಸಿಕ್ಕಲಿಲ್ಲ ನಿಮಗೆ ಅವರೆಲ್ಲ ಆಲ್ ಇಂಡಿಯಾ ಟೂರಿಗೆ ಹೋಗಿರ ಬಂದ್ರೆ ಗತಿ ಹೇಳ್ತೀನಿ ಟೀಚರ್ ಗುಂಡಾ ನಾಳೆ ನೀನು ಟ್ಯೂಷನ್ ಗೆ ಬಪ್ಪತಿಗೆ ಅಪ್ಪನ ಕರ್ಕೊಂಡ ಬಾ ಅವರಿಗೆ ಹೇಳಿ ಕೊಡ್ತೀಯಾ ಟ್ಯೂಷನ್ ಅಪ್ಪ ಟ್ಯೂಷನ್ ಹೇಳಿ ಕೊಡೋದಿಲ್ಲ ನೀ ಟ್ಯೂಷನ್ ಗೆ ಎಂತದಲ್ಲ ಮಾಡ್ತೆ ಅದನ್ನ ನಾನು ಅಪ್ಪನತ್ರ ಹೇಳ್ತೀನಿ ಮೇರೆ ನಾನು ಸುತ್ತಿದ್ದಕ್ಕೆ ಅಂತ ಹೇಗೆ ಊರ್ಕೈ ಬಂದು ಹೇಳ್ಬೇಡಿ ಟೀಚರ್ ಅಗ್ಲೇ ಎತ್ತಕಡಿ ಮತ್ತೆ ಒಳ್ಳೆ ಆನ್ಸರ್ ಕೊಡ್ತೀಯಲ್ಲ ಕರೆಕ್ಟ್ ಆನ್ಸರ್ ಕೊಡ್ತೀ ಟೀಚರ್ ಗುಂಡಾ ಶಾಲಿನಿ ಇದ್ದಳಲ್ಲ ಇದ್ದಳ ಹೋಗಲ್ಲ ಅವಳೇನು ಇದ್ದಳ ಹೇಳಿದಾಗ ಆನ್ಸರ್ ಕೊಡ್ಬರಯ್ಯ ಹೇಳ್ದೆ ಟೀಚರ್ ಹೇಳ್ದಲಕ್ಕೆ ಗಡಿ ನಾ ಉತ್ತರ ಕೊಡ್ರಿ ಮೈ ಬದು ಹೇಳಿ ಉತ್ತರ ಕೊಡ್ತಿ ನಿನ್ನ ಶಾಲಿಗೆ ಬರ್ಲಿಲ್ಲ ಅಂದಕ್ಕೆ ಅಯ್ಯೋ ಅದು ಹೋಯ್ತ ಟೀಚರ್ ಅದು ದೂರ ದೂರ ನಿಂತ್ಕೊಂಡು ಮಾತಾ ಅದು ಎಂತ ಹೋಯ್ತ ಏನ್ ಟೀಚರ್ ಶಾಲಿನಿ ಇದ್ದಳಲ್ಲ ಅವಳ ಅವಳ ನಿನ್ನ ನಿಮಗೆ ಬೈತಿದ್ದಳ ಅಯ್ಯೋ ಟ್ಯೂಷನ್ ಟೀಚರ್ ಸರಿ ಇಲ್ಲ ಅವರ ಮಕ್ಕಳಿಗೆಲ್ಲ ಸುಮ್ಮನೆ ಹೊಡಿತ್ರು ಅಂತ ಹೇಳಿ ಎಲ್ಲ ಹೇಳ್ತಿದ್ದಳ ಅದ್ರಂಗ ನಿನ್ನ ಅವಳಿಗೆ ನೀವು ಕ್ವಶ್ಚನ್ ಕೇಂತ್ರಿ ಅಂತ ಹೇಳಿರಲ್ಲ ಕ್ವಶ್ಚನ್ ಕ್ವಶ್ಚನ್ ಕ್ವೆಶ್ಚನ್ ಆ ಅದೇ ಅದನ್ನ ಕೇಮ್ಕ ಅವಳಿಗೆ ಉತ್ತರ ಕೊಡುಕೆ ನೀವು ಬೈತ್ರಿ ಪ್ರಶ್ನೆ ಕೇಂತ್ರಿ ಅಂತ ಹೇಳಿ ಅವಳು ಶಾಲಿ ಬರಲ್ಲ ಹೆದರ್ಕೊಂಡ ಹೌದಾ ನೀ ಹೇಳ್ತಿದ್ ಮಾತು ನಿಜನ ದೇವರಣ್ಣ ನಿಮ್ಮ ಮನೆ ದೇವರಣ್ಣಿಗೆ ಹೋದ ಸತ್ಯ ನಾ ತುಳ್ಳು ಹೇಳುವನ ಸತ್ಯಕ್ಕೆ ನಾನು ಈಗಲೇ ಅವಳಿಗೆ ಕಾಲ್ ಮಾಡಿ ಕೇಳ್ತೀನಿ ಬೇಡ ಫೋನ್ ಮಾಡು ಬೇಡ ನಾನು ಈಗಲೇ ಕಾಲ್ ಮಾಡಿ ಕೇಳ್ತೀನಿ ಬೇಡ ನಾನು ಈಗಲೇ ಕಾಲ್ ಮಾಡಿ ಕೇಳ್ತೀನಿ ನಂಬರ್ 72 72 ಗೆ 10 ರೂಪಾಯಿ ಹಾಕಿ ನಾಳೆ ಗುಂಡ ಜಾಸ್ತಿ ಮಾತಾಡ್ತಿದ್ದೆ ನೀನ ನಾನು ಕಾಲ್ ಮಾಡ್ತೀನಿ ಅವಳಿಗೆ ಈಗ ಮೇಡಂ ನಾನು ಮಾತಾಡ್ತೀನಿ ಒಂದು ನಿಮಿಷ ನಿಂತ್ಕೋ ಇಟ್ಟೊತ್ತಿ ಶಾಲಿನಿ ಮನೆಗೆ ಹೋಗಿ ಬರ್ಲಿಕ್ಕೆ ಇತ್ತು ನಾವು ಸರಿ ಮಾಡ್ತೀನಿ ಟೀಚರ್ ನಾನು ಮಾತಾಡ್ತೀನಿ ನಾನು ಮಾತಾಡ್ತೀನಿ ಶಾಲಿನಿ ಕೈ ನಾನು ಮಾತಾಡ್ತೀನಿ ಹಲೋ 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 ಮೈಕ್ ಟೆಸ್ಟಿಂಗ್ 1 2 3 1 2 3 ಹಲೋ ನೀವು ಸುಮ್ಮನೆ ಕಣ್ಣಿಲ್ಲ ಮಾತಾಡ್ತಿದ್ದೀ ಹಲೋ ಹಲೋ ಗುಂಡ ಫೋನ್ ಕಿವಿಯಲ್ಲಿ ಇಟ್ಕೋ ಫಸ್ಟ್ ಹಲೋ 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 ಕೇಂತ ಹಾ ಕೇಂತ ಇದು ಹೆಂಗಿದೆ ನಾನು ಹುಷಾರಿದ್ದೆ ಹಾ ನಾ ಅಡಿಲ್ಲ ಇದು ಮತ್ತೆ ಎಂತ ತಿಂಡಿ ಇವತ್ತು ಆ ತಿಂಡಿ ಇಡ್ಲಿ ಮತ್ತೆ 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 ಎಂತ ಕಾಲ್ ಮಾಡಿದ್ದು ಅದ ಎಂತ ಇಲ್ಲ ನಾಳಿಗೆ ಅಲ್ಲ ನಮ್ಮ ಮನೆಯ ಕಡೆ ರಂಗ ಪೂಜೆ ಇತ್ತು ಬರ್ತ್ಯಾ ಹಾ ಮತ್ತೆ ಅದು ಏ ಬಾ हेलो 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 शालिनी हेलो टीचर याकम्मा स्कूल बरलिल्ला नंग चूर हुषारिल्ला टीचर ओ हुषारिल्वा ओके ना निन्ने ओंदु क्वेश्चन केळ्ते अंदिद्दे अदक्के बरलिल्वा अंदुकोंडे इल्ला टीचर हुषारिल्ला हौदा हा हेलो हेलो हाँ हेलो शालिनी हाँ हाँ नानु इगा प्रश्ने केळ्ते नी अदक्के आंसर कोडबेकम्मा अक्क फस्ट क्वेश्चन हाँ नम्म राज्यद माजी मुख्यमंत्री हेसरेनु हेसरु सिद्धरामय्य वेरी गुड नेक्स्ट क्वेश्चन हाँ नम्म स्थळीय पक्षीय हेसरन्न हेळम्मा स्थळीय पक्षी कोकनक्की कोकनक्की वेरी गुड हाँ लास्ट क्वेश्चन हाँ मोने बेंगलुरु मत्ते चेन्नई गोंद मैच आगित्तल्ला इतरे कप नम्दे मोने बेंगलुरु मत्ते चेन्नई गोंद मैच आगित्तल्ला शालिनी हाँ आ मैच अल्ली बेंगलुरु विन आगित्तु
ಹೌದು ಆ ಮ್ಯಾಚ್ ವಿನ್ ಆಗಲಿಕ್ಕೆ ಕಾರಣ ಯಾರು ಅದ್ರಂಗ 11 ಜನ ಇದ್ದರು ಒಬ್ಬರ ಹೆಸರು ಹೇಳ್ರೆ ಇನ್ ಮತ್ತುಳ್ದವರಿಗೆ ಸಿಟ್ಟು ಬತ್ತು ಟೀಚರ್ ಟೀಚರ್ ನಾನು ಒಂಚೂರು ಮಾತಾಡ್ತೇನೆ ನೀವು ಬೈಬಿಡಿ ಬೈಬಿಡಿ ವೆರಿ ಗುಡ್ ಶಾಲಿನಿ ಹಾ ಥ್ಯಾಂಕ್ ಯು ನಾಳೆ ಸ್ಕೂಲಿಗೆ ಬರಬೇಕು ಹಾ ಬತ್ತೆ ಓಕೆ ನಾನು ಮಾತಾಡೋಕೆ ಒಂದು ನಿಮಿಷ ನಿಮಿಷ ಬೈ 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 ತಡಿ ತಡಿ ಹಲೋ 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 ಶಾಲಿನಿ ಇದು ಹೇಳೋ ಟೀಚರ್ ನಿಮಗೆ ಎಂತೆಲ್ಲ ಪ್ರಶ್ನೆ ಕೇಳಿದ್ರು ಒಂದೇ ಪ್ರಶ್ನೆ ಉತ್ತರ ಅಂತ ಒಂದೇ ಪ್ರಶ್ನೆ ಉತ್ತರ ಸಿದ್ದರಾಮಯ್ಯ ಒಂದೇ ಪ್ರಶ್ನೆ ಉತ್ತರ ಸಿದ್ದರಾಮಯ್ಯ ಏನು ಪ್ರಶ್ನೆ ಉತ್ತರ ಅಂತ ಎರಡನೇ ಕೊಕ್ಕನಕ್ಕಿ ಏನು ಪ್ರಶ್ನೆ ಉತ್ತರ ಕೊಕ್ಕನಕ್ಕಿ ನಿಂತಣೆಗೆ ಹೌದು ಇಲ್ಲ ನೀನು ನಾ ನಾ ಓಕೆ ಏನು ಪ್ರಶ್ನೆ ಉತ್ತರ ಮೂರನೇ ಪ್ರಶ್ನೆದು ಹಾ ಅದರಂಗೆ 11 ಜನ ಇದ್ದರು ಒಬ್ಬರ ಹೆಸರು ಹೇಳ್ರೆ ಮತ್ತೆ ಉಳಿದವರಿಗೆ ಹೆಸರು ಒಬ್ಬರ ಹೆಸರು ಹೇಳ್ರೆ ಮತ್ತೆ ಉಳಿದವರಿಗೆ ಬೇಜಾರಾತು ಅಕ್ಕ 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 ನಿಧಾನ ಫೋನ್ ಬೆಚ್ಚಕ್ಕ ಟಾಟಾ ಟಾಟಾ ಬೈ ಬೈ ಸೀ ಯು ಎಂತ ಮಾತಾಡ್ತಾ ಇದ್ದೀಯ ಶಿವಂಗ ನಾನು ಅವರಿಗೆ ಮಾತಾಡ್ ಟೀಚರ್ ಶಾಲಿನಿಗೆ ಮಾತ್ರ ಕ್ವೆಶ್ಚನ್ ಕೇಂಡ್ ಶಾಲಿನಿ ಮಾತ್ರ ಬುದ್ಧಿವಂತ ಅಂತ ಹೇಳಿ ಆಪ್ದಲ್ಲ ನಾನು ಈಗ ಟೀಚರಿಗೆ ಉತ್ತರ ಕೊಡ್ತೀನಿ ಕಣ ಒಂದನೇದು ಕೊಕನಕ್ಕೆ ಎರಡನೇದು ಸಿದ್ದರಾಮಯ್ಯ ಮೂರನೇದು 11 ಜನ ಇದ್ರೆ ಒಬ್ಬರು ಹೆಸರು ಹೇಳ್ರಿ ಒಬ್ಬರಿಗೆ ಬೇಜಾರ ಟೀಚರ್ ನಂಗೂ ಕ್ವೆಶ್ಚನ್ ಕೇಳಿ ಈಗ ನಿನ್ನ ನೆಕ್ಸ್ಟ್ ಕ್ವೆಶ್ಚನ್ ನಿನಗೆ ಕೇಳೋ ನಂಗೂ ಕ್ವೆಶ್ಚನ್ ಕೇಳಿ ಟೀಚರ್ ನಾನು ಉತ್ತರ ಕೊಡ್ತೀನಿ ನಂಗೂ ಕೇಳಿ ಕ್ವೆಶ್ಚನ್ ಓಳಿ ಮಾತ್ರ ಕೇಳಂದಲ್ಲ ಹೌದಪ್ಪ ನಿನಗೂ ಈಗ ಕ್ವೆಶ್ಚನ್ ಕೇಳ್ತೆ ನಾನು ನಮ್ಮ ಸ್ಥಳೀಯ ಒಂದು ಪಕ್ಷಿಯ ಹೆಸರು ಹೇಳು ಸಿದ್ದರಾಮಯ್ಯ ನಮ್ಮ ರಾಜ್ಯದ ಹಿಂದಿನ ಮುಖ್ಯಮಂತ್ರಿ ಯಾರು ಕೊಕ್ಕನಕ್ಕಿ ನಿನ್ನ ತಂದೆಯ ಹೆಸರೇನು 11 ಜನ ಇದ್ರೆ ಟೀಚರ್ ಒಬ್ಬರ ಹೆಸರು ಹೇಳು ಒಬ್ಬರಿ ಬೇಜಾರತ್ತೆ ಗುಂಡಾ ನಮ್ಮ ಪ್ರಪಂಚದ ಹಳೆಯ ಸ್ಮಾರಕ ಯಾವುದು ಟೀಚರ್ ನಮ್ಮ ಪ್ರಪಂಚದ ಹಳೆಯ ಸ್ಮಾರಕ ಅಂದ್ರೆ ಹೇಳಿದ್ರು ಟೀಚರ್ ಒಂದಿತ್ತು ಟೀಚರ್ ನಂಗೆ ಗೊತ್ತಿದ್ದ ಪ್ರಕಾರ ಅದು ನಮ್ಮ ಬಜೆಗೆ ಒಂದು ದೊಡ್ಡ ಫ್ಲೈ ಓವರ್ ಇತ್ತು ಟೀಚರ್ ಸಾಧಾರಣ ಅದನ್ನ ನಮ್ಮ ಅಪ್ಪಯ್ಯ ಶಾಣಿಗೆ ಪತಿ ಕೊಟ್ಟು ಶುರು ಮಾಡಿರ ಈಗ ನಾ ಹುಟ್ಟ್ರ ಮೇಲೂ ಅದು ಫ್ಲೈ ಓವರ್ ಕೆಲಸ ಇನ್ನೂ ಮುಗಿಲ್ಲ ಟೀಚರ್ ಪ್ರಪಂಚದ ಹಳೆಯ ಸ್ಮಾರಕ ಅಂದ್ರೆ ಅದೇ ಫ್ಲೈ ಓವರ್ ಟೀಚರ್ ಇಷ್ಟೆಲ್ಲ ಏನ್ಕೊಳ್ ಮಾತಾಡು ಕಲ್ತಿದ್ದು ಮಾತಾಡ್ಕೆಲ್ಲ ಟೀಚರ್ ಎಂತ ಮಾಡೋದು ಅದಿರ್ಲಿ ಬಿಡ ಈ ಆಡಿನ ಬಗ್ಗೆ ಒಂದು ಒಂದು ನಾಲ್ಕು ಸೆಂಟೆನ್ಸ್ ಹೇಳ್ಕೊಂಬ ಆಡು ವೆರಿ ಸಿಂಪಲ್ ಟೀಚರ್ ಆಡು ಆಡು ನಮಗೆ ಲಾಡು ಕೊಡುತ್ತದೆ ಆಡು ಸರಿ ಹೇಳು ನಂಗೆ ಆಡಿನ ಬಗ್ಗೆ ಗೊತ್ತಿಲ್ಲ ಟೀಚರ್ ಆಡ್ಬೇಡ ದನದ ಬಗ್ಗೆ ಹೇಳ್ತೀನಿ ದನದ ಬಗ್ಗೆ ಬೇಕಾದ್ರೆ ಹೇಳ್ತೀನಿ ಕೇಳಿ ಟೀಚರ್ ಕರೆಕ್ಟ್ ದನದ ಬಗ್ಗೆ ಕರೆಕ್ಟ್ ಹೇಳ್ತೆ ದನ ದನ ಒಂದು ಸಾಕು ಪ್ರಾಣಿ ದನಕ್ಕೆ ಎರಡು ಕೊಂಬಿ ಇರುತ್ತದೆ ದನಕ್ಕೆ ಎರಡು ಕಿವಿ ಇರುತ್ತದೆ ದನಕ್ಕೆ ನಾಲ್ಕು ಕಾಲು ಇರುತ್ತದೆ ದನಕ್ಕೆ ಒಂದು ಬಾಲ ಇರುತ್ತದೆ ದನವು ಬಾಲವನ್ನೇ ಎತ್ತಿ ಸಗಣಿಯನ್ನು ಹಾಕುತ್ತದೆ ವೆರಿ ಗುಡ್ ಈಗ ಮನೆ ಬಗ್ಗೆ ಹೇಳ ನೋಡೋಣ ಮನೆಯ ಟೀಚರ್ ಮನೆ ನಮ್ಮದು ಸುಂದರವಾದ ಮನೆ ನಮ್ಮ ಮನೆ ಹೊಂಚಿನ ಮನೆ ನಮ್ಮ ಮನೆಗೆ ಎರಡು ಕಿಟಕಿ ಇದೆ ನಮ್ಮ ಮನೆಯ ಕಿಟಕಿಯಿಂದ ನೋಡಿದಾಗ ನಮ್ಮ ಮನೆಯ ಹೊಟ್ಟಿ ತೋರುತ್ತದೆ ನಮ್ಮ ಮನೆಯ ಹಟ್ಟಿಯಲ್ಲಿ ದನ ಇರುತ್ತದೆ ದನ ಒಂದು ಸಾಕು ಪ್ರಾಣಿ ದನಕ್ಕೆ ಎರಡು ಕಿವಿ ಇರುತ್ತದೆ ಎರಡು ಕೊಂಬು ಇರುತ್ತದೆ ದನಕ್ಕೆ ನಾಲ್ಕು ಕಾಲು ಇದೆ ದನಕ್ಕೆ ಒಂದು ಬಾಲ ಇದೆ ದನ ಬಾಲವನ್ನು ಹೆಚ್ಚು ಸಗಣಿ ಹಾಕುತ್ತದೆ ಅಲಗುಂಡ ನೀನು ಹೋಯ್ ಹೋಯ್ ದನದ ವಿಷಯಕ್ಕೆ ಬತ್ತಿಯಲ್ಲ ಈಗ ನಿಮಗೆ ಎಲೆಕ್ಟ್ರಿಕ್ ಕಂಬದ ಬಗ್ಗೆ ಕೇಳ್ತೆ ಅದ್ರಲ್ಲಿ ದಾನ ಹೆಂಗ್ ಬರ್ತಾರ ಅಂತೆ ಎಲೆಕ್ಟ್ರಿಕ್ ಕಂಬದ ಬಗ್ಗೆ ಹೇಳು ಎಲೆಕ್ಟ್ರಿಕ್ ಕಂಬ ಎಸ್ ಹೇಳ್ತೀಚರ್ ಎಲೆಕ್ಟ್ರಿಕ್ ಕಂಬ ಎಲೆಕ್ಟ್ರಿಕ್ ಕಂಬವು ಉದ್ದವಾಗಿ ಇರುತ್ತದೆ ಎಲೆಕ್ಟ್ರಿಕ್ ಕಂಬಕ್ಕೆ ಮೂರು ವೈರ್ಗಳಿರುತ್ತದೆ ಆ ಮೂರು ವೈರ್ಗಳಲ್ಲಿ ಕೊಕ್ಕನಕ್ಕಿ ಟ್ಯಾಂಟ್ರಕ್ಕಿ ಗುಮ್ಮಕ್ಕಿ ಎಲ್ಲ ಕೂತ್ಕೊಳ್ತದೆ ಆ ವೈರ್ನಲ್ಲಿ ಕರೆಂಟ್ ಪಾಸ್ ಆಗ್ತದೆ ಎಲೆಕ್ಟ್ರಿಕ್ ಕಂಬದ ಕೆಳಗೆ ನಾವು ದನವನ್ನು ಕಟ್ಟಬಹುದು ದನ ಒಂದು ಸಾಕು ಪ್ರಾಣಿ ದನಕ್ಕೆ ಎರಡು ಕೊಂಬು ಎರಡು ಕಿವಿ ಇದೆ ದನಕ್ಕೆ ನಾಲ್ಕು ಕಾಲು ಇದೆ ದನವು ಬಾಲವನ್ನು ಹೆಚ್ಚಿ ಸಗಣಿ ಹಾಕುತ್ತದೆ ಗುಂಡ ನೀನು ಎಂತ ಪದೇ ಪದೇ ದನದ ಬಗ್ಗೆ ಹೇಳ್ತಾ ಇದೀಯಾ ಈಗ ವಿಮಾನದ ಬಗ್ಗೆ ಹೇಳು ವಿಮಾನದ ಬಗ್ಗೆ ಹೇಳುವಾಗ ತಾನೇ ಎಲ್ಲಿ ಬರ್ತದೆ ನಾನು ನೋಡ್ತೆ ವಿಮಾನ ವಿಮಾನವು ಆಕಾಶದಲ್ಲಿ ಹಾರಾಟವನ್ನು ಮಾಡುತ್ತದೆ ಆಗ ಅದರ ಒಳಗೆ ಜನರು ಸಿಂಗಲ್ ಪರೋಟವನ್ನು ತಿನ್ನುತ್ತಾರೆ ವಿಮಾನದಲ್ಲಿ ಕಂಡಾಪಟ್ಟೆ ಜನರು ಕೂತುಕೊಂಡು ಇರುತ್ತಾರೆ ವಿಮಾನಕ್ಕೆ ಕಿಟಕಿ ಇದೆ ವಿಮಾನದ ಕಿಟಕಿಯಿಂದ ಜನರು ಹೀಗೆ ಇಣುಕಿ ನೋಡಿದಾಗ ನಮ್ಮ ಮನೆ ತೋರುತ್ತದೆ ನಮ್ಮ ಮನೆಯ ಕಿಟಕಿಯಿಂದ ನೋಡಿದಾಗ ನಮ್ಮ ಮನೆಯ ಹೊಟ್ಟಿ ತೋರುತ್ತದೆ ನಮ್ಮ ಮನೆಯ ಹಟ್ಟಿಯಲ್ಲಿ ದನ ಉಂಟು ದನ ಒಂದು ಸಾಕು ಪ್ರಾಣಿ ಅದಕ್ಕೆ ಎರಡು ಕಿವಿ ಎರಡು ಕೊಂಬಿ ಇರುತ್ತದೆ ನಾಲ್ಕು ಕಾಲು ಇದೆ ದನಕ್ಕೆ ಒಂದು ಬಾಲ ಇದೆ ದನವು ಬಾಲವನ್ನು ಹೆಚ್ಚು ಸಗಣಿ ಹಾಕುತ್ತದೆ
ಹಿಂಗ್ ಬೇಡ ಅಂದ್ರೆ ನಮ್ಗ್ ಜನ ಬೇಕು ಟೀಚರ್, ಜನ ನಾವು ಬಿಡುಕಾಗ. ಯಾಕೆ ಬೈತ ಟೀಚರ್? ದನದ ಬಗ್ಗೆ ನಾವು ಹೇಗಳು ಪ್ರೀತಿ ಇಟ್ಕಣ್ ಟೀಚರ್, ದನದ ಬಗ್ಗೆಗಳು ನಾವು ಪ್ರೀತಿ ಇಟ್ಕಣಕ್ ಕಾಣಿ ಟೀಚರ್. ತಾಯಿ ಹೆಚ್ಚು ತಾಯಿ ನಮ್ಗೆ ಹೆಚ್ಚಂದ್ರೆ ಒಂದ್ರಿಂದ ಎರಡು ವರ್ಷ ತನಕ ಹಾಲು ಕೊಡ್ತಾಳೆ ಟೀಚರ್. ಹಂಗಂತ ನಮ್ ಗೋ ಹಂಗಲ್ಲ ಟೀಚರ್. ನಾವು ಹಾಕುವಂತ ಒಂದ್ ಹಿಡಿ ಹುಲ್ಲಿಗೋಸ್ಕರ ಸಾಯೋ ತನಕ ನಮ್ಗೆ ಹಾಲು ಕೊಡು ಕಾಮದೇನು ಅಂತಿದ್ರೆ ಅದು ನಮ್ಮ ಗೋ ಮಾತೆ ಮಾತ್ರ ಟೀಚರ್. ಅಷ್ಟೇ ಅಲ್ಲ, ತಾಯಿ ತಮ್ಮ ಮಕ್ಕಳಿಗೆ ಮಾತ್ರ ಹಾಲು ಕೊಡ್ತಾಳೆ ಟೀಚರ್. ಹಂಗಂತ ಗೋ ಮಾತೆ ಹಂಗಲ್ಲ ಟೀಚರ್. ಪ್ರಪಂಚದಂಗಿಪ್ಪು ಎಲ್ಲಾ ಮಕ್ಕಳಿಗೂ ಹಾಲು ಕೊಡುವ ಪುಣ್ಯಕೋಟಿ ಅಂತಿದ್ರೆ ಅದು ನಮ್ ದನ ಟೀಚರ್. ಹಂಗಾಗಿ ನಾವು ಯಾವತ್ತೂ ದನ ಬಿಡುವುದಿಲ್ಲ ಟೀಚರ್. ಒತ್ತು ನೀವು ಹಾಡುವುದಾ? ಈಗ ನಮ್ಮ ಕೈಗೆ ಪಿನ್ ಇಂದ ಚುಚ್ಕೊಂಡಾಗ ರಕ್ತ ಬರುತ್ತಲ್ವಾ? ತುಳಲ ಕೈಗೆ ಪಿನ್ ಇಂದ ಚುಚ್ಚಿದ್ರೆ ರಕ್ತ ಬರ್ತ ಟೀಚರ್? ಇಲ್ಲ, ಕೋಕೋ ಕೋಲಾ ಬರುತ್ತೆ. ನಂಗೆ ಹೇಳಿ ಇರ್ಲಿ, ಈ ರಕ್ತ ಯಾಕೆ ಬರುತ್ತೆ? ಅಷ್ಟೆಯಾ ಕೇನಿ ಟೀಚರ್, ನಮ್ಮ ಕೈಗೆ ಪಿನ್ನಿನಿಂದ ಚುಚ್ಚರ್ಗತ್ತಿಗೆ ರಕ್ತ ಯಾಕೆ ಬತ್ತಂದೇಳಿ ಹೇಳ್ರೆ? ಆ ಪಿನ್ನಂಗು ಚುಚ್ಚಿದ ಹೆಕ್ಕತಿ ಮನೆ ಯಾರಂದೇಳಿ ಕಾಮುಕ್ ರಕ್ತ ಹೊರಗ್ ಬಪ್ಪು ಟೀಚರ್. ಗುಂಡ ನಂಗ್ ತುಂಬಾ ಸಿಟ್ಟು ಬರ್ಸ್ತಾ ಇದ್ದೆ. ನೀನ ಬಾಮಿಗೆ ಹರ್ಕಂಬ್ದ, ನಾಳೆ ಬರುವಾಗ ಅಪ್ಪನ ಜೊತೆಗೆ ಅಮ್ಮನು ಕರ್ಕಂಡಿಲ್ಲ ಕರ್ಕಬತ್ತಿ. ಎಂತ ಸಮ್ಮೇಳನ ಇತ್ತಾ ಶಾಲೆಗೆ? ನಿನ್ಗೆ ಆ ಇದಕ್ಕೆ ಬ್ಯಾಡ್ದಿದ್ದೆಲ್ಲ ಆನ್ಸರ್ ಒಳ್ಳೆ ಕೊಡ್ತೆ. ಕ್ವಶನ್ ಕೇಳಿ ನಿಂಗೆ ಆನ್ಸರ್ ಹೇಳಕ್ ಗೊತ್ತಿಲ್ಲ. ನೀವು ಒಳ್ಳೆ ಮಿಮಿಕ್ರಿ ಮಾಡ್ತೀಯ ಅಂತ ಕೇಳಿದೆ. ಅದೊಂದು ಮಿಮಿಕ್ರಿ ಮಾಡ್ಕೊಂಬ ಯಾವ್ದಾದ್ರು ಒಂದು ಮಿಮಿಕ್ರಿ. ಟೀಚರ್ ನೀವು ಹೇಳಿ ಟೀಚರ್, ಯಾರದ್ದು ಮಿಮಿಕ್ರಿ ಮಿಮಿಕ್ರಿ ಮಾಡ್ಕೇಳಿ ಟೀಚರ್? ನಾ ಮಾಡ್ತೀನಿ. ಯಾರದಾದ್ರೂ ಮಿಮಿಕ್ರಿ ಮಾಡ್ಬೇಕು? ನೀವು ಚಾಯ್ಸ್ ಇಸ್ ಯುವರ್ಸ್. ನಿಮ್ಗೆ ಯಾರು ಆಕ್ಟರ್ ಬೇಕಾ? ಪಿಕ್ಚರ್ ಆಕ್ಟರ್ ಮಾಡ್ಕ. ಯಾರದ್ ಮಾಡ್ಕೇಳಿ? ಐಶ್ವರ್ಯ ರೋಹಿತ್ ಮಾಡ್ತೀಯ? ಐಶ್ವರ್ಯ ರೋಹಿತ್ ಭಯಂಕರ ಒಳ್ಳೆ ಮಿಮಿಕ್ರಿ ಮಾಡ್ತೀನಿ. ಐಶ್ವರ್ಯ ರೋಹಿತ್ ಕಣ ಕೇಳಿ ಟೀಚರ್, ಈಗ ನಾನು ಐಶ್ವರ್ಯ ರೋಹಿತ್ ಮಿಮಿಕ್ರಿ ಮಾಡ್ತೀನಿ ಕೇಳಿ. ಐಶ್ವರ್ಯ ರೈ ಶಾಂತಿ ಪತಿ ಹೀಗೆ ಮಾಡ್ಕ ನಿಮ್ ಗೊತ್ತಿಲ್ಲ. ಮಿಮಿಕ್ರಿ ಟೀಚರ್, ಮಿಮಿಕ್ರಿ ಇಂತ ಟ್ಯಾಲೆಂಟ್ ನಮ್ಮಲ್ಲಿ ಮಾತ್ರ. ಗುಂಡ ನಿನಗೆ ಬುದ್ಧಿ ಬತ್ತಿಲ್ಲ, ನಾನು ಇಷ್ಟು ಹೇಳುದು ನಿನಗೆ. ಮಿಮಿಕ್ರಿ ಮಾಡಿ ಅಂದ್ರೆ ಐಶ್ವರ್ಯ ರೈ ಹಿಂಗ ಮತ್ತೊಬ್ರದ್ದು ಮಿಮಿಕ್ರಿ ಮಾಡ್ಕ? ಹೌದಾ? ಮಿಮಿಕ್ರಿ ಮಾಡು, ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಇತ್ತಾ? ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಇಲ್ಲ, ಪ್ರಶ್ನೆ ಖಾಲಿ ಆಯ್ತು. ಪ್ರಶ್ನೆ ಖಾಲಿ ಯಾರ? ನಿಮ್ದು ಖಾಲಿ ಯಾರ ಅದ್ ಕೇಳು. ನನ್ ಕೈಗಿತ್ತು ಪ್ರಶ್ನೆ ಕೇಳ್ತಿ ಇಷ್ಟಾದ್ರೆ ನೀವು ನಂಗೆ ಪ್ರಶ್ನೆ ಕೇಳ್ರಿ ಅಲ್ಲ ಟೀಚರ್. ಈಗ ನಾ ನಿಮ್ ಪ್ರಶ್ನೆ ಕೇಳ್ತಿ, ಯಾರಾದ್ರೂ ಉತ್ತರ ಕೊಡಿ ಟೀಚರ್. ನಂದು ಪ್ರಶ್ನೆ ಟೀಚರ್, ಈಗ ನಾ ಕನ್ನಡದಂಗೆ ಕೇಳ್ತೀನಿ ನಿಮ್ ಕೈಗೆ, ನೀವು ಅದಕ್ಕೆ ಇಂಗ್ಲಿಷ್ ನಂಗೆ ಉತ್ತರ ಕೊಡ್ತು. ಆ ರಾಮನು ಕಾಡಿಗೆ ಹೋದನು, ಇಂಗ್ಲಿಷ್ ಹೇಳಿಕಾಂಬ. ರಾಮ ವೆಂಟ್ ಟು ದಿ ಫಾರೆಸ್ಟ್. ಓಕೆ, ರಾಮನು ಕಾಡಿಂದ ಮನೆಗೆ ಬಂದನು. ರಾಮ ಕೇಮ್ ಫ್ರಮ್ ದಿ ಫಾರೆಸ್ಟ್. ಕಾಡಿನಲ್ಲಿ ಸಿಂಹವು, ಟೀಚರ್ ಕರೆಕ್ಟ್ ಕೇಳ್ಕಣಿ, ಇದನ್ನು ಇಂಗ್ಲಿಷ್ ಹಂಗೆ ಹೇಳ್ಕ. ಕಾಡಿನಲ್ಲಿ ಸಿಂಹವು ಕೌಚಿ ಬಿಟ್ಕ ಹೊಡ್ಕು ಶುರು ಆಯ್ತು. ಇದನ್ನು ಇಂಗ್ಲಿಷ್ ಆಗಿ ಕಾಡಿನಲ್ಲಿ ಒಪ್ಕಣಿ ನೀವ. ಇನ್ನೊಂದ್ ಕೇಳ್ತಿ ಟೀಚರ್, ಎರಡ್ರ ಉತ್ತರ ಕೊಡಿ ಟೀಚರ್. ಕಂಡಿಡದ್ ಯಾರು ಗುಡ್ಡ? ನಂಗೆ ನೆನ್ಪಿತ್ತು. ಅದು ರೋಹಿತ್ ಚಂದ್ರ ಅನ್ಕೊಂಡಿಡದ್ ಅದಲ್ಲ, ಇದು ಬೇರೆ. ಕಂಡಿಡದ್ ಯಾರು ಗೊತ್ತಿಲ್ಲ ಟೀಚರ್, ನಾ ಹೇಳ್ತೀನಿ. ನಿಮ್ಗೆ ಗೊತ್ತಿಲ್ಲ ಅಂದೇಳಿ ನಾ ಹೇಳ್ತೀನಿ. ಐ ಕಂಡಿಡದ್ದು ನಮ್ಮ ಹೆಮ್ಮೆಯ ಕನ್ನಡಿಗರು ಟೀಚರ್. ಅಷ್ಟು ಗೊತ್ತಾಗ್ತಿಲ್ಲ ಟೀಚರ್ ನಿಮ್ಗೆ? ಆಹಾ ಗುಂಡ, ಮತ್ತೆ ಒಳ್ಳೆ ಆನ್ಸರ್ ಕೊಟ್ಟಿಯಪ್ಪ ನೀನು. ನೀನು ನಾನು ಸ್ಟೂಡೆಂಟ್ ಅಂತ ಹೇಳ್ಕೊಳ್ಲಿಕ್ ನಂಗೆ ಹೆಮ್ಮೆ ಆಗ್ತಾ ಇದೆ. ಇನ್ನೊಂದು ಎರಡು ವರ್ಷ ಹೋಯ್ಲಿ ಟೀಚರ್, ನಿಮ್ಮ ಎಲ್ಲೋ ತಕವಾಚಿ ಎಲ್ಲೋ ತಗೋ. ಇವಾಗ ಗೊತ್ತಾಗ್ತಿದೆ ಎಲ್ಲೋ ತಗೊಳ್ಳೋ ಟೀಚರ್. ಟೀಚರ್ ಕಾಣಿ, ಈಗ ನೆಕ್ಸ್ಟ್ ಪ್ರಶ್ನೆ ಟೀಚರ್. ಇಷ್ಟೊತ್ತಲ್ಲಿ ನಾವು ನೀವು ನಂಗೆ ಹಂಗೆ ಪ್ರಶ್ನೆ ಕೇಳ್ರಿ. ಈಗ ಹಂಗಲ್ಲ ಟೀಚರ್, ಬೆಟ್ಟು ಬೆಟ್ಟು ಕೊಟ್ಟಿ ಪ್ರಶ್ನೆ ಕೇಳ್ತ. ಬೆಟ್ಟು ಕಟ್ಟಿ ಹೌದ್ ಟೀಚರ್. ಕಾಣ್ ಟೀಚರ್, ನಾನೀಗ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೆ, ನಾಕೆಂಬ ಪ್ರಶ್ನೆಗೆ ನೀವು ಕರೆಕ್ಟ್ ಉತ್ತರ ಕೊಡ್ ಟೀಚರ್. ಒಂದ್ ವೇಳೆ ನಾಕೆಂಬ ಪ್ರಶ್ನೆಗೆ ನಿಮ್ಗೆ ಉತ್ತರ ಕೊಡು ಗೊತ್ತಾಯ್ದಿರೆ ನೀವು ನಂಗೆ 100 ರೂಪಾಯಿ ಕೊಡ್ತೀವಿ ಟೀಚರ್. ನಾನು ನಿಮಗೆ 100 ರೂಪಾಯಿ ಕೊಡ್ತೀನಿ. ನೀವು ಸೋತೆ ಅಂತ ಒಪ್ಕೊಂಡು ಇಲ್ದಿರ್ಕೆ ಅಂತಿಲ್ಲ.
ಈಗ ಶುರು ಆಗ್ತಿದೆ ನಿಮ್ಮ ಸಭೆಯ ನೀಲಂಬರಿ ನೀಲಕ್ಷಿ ತೋರಿಸು. ಯಾರ ಅದ ನೀಲಂಬರಿ? ಅದ್ ನಮ್ ದೋಸ್ತಿ ಸುಮ್ನೆ ಯಾಕಡೆ ನಮ್ದವ್ರದ್ದು. ನೀವು ಕೇಂಪ್ಕಿಲ್ಲ. ಈಗ ಪ್ರಶ್ನೆ ಬದತ್ತ, ನೀವು ಕರೆಕ್ಟ್ ಉತ್ತರ ಕೊಡ್ಕ. ಪ್ರಶ್ನೆ, ಒಂದು ಹಕ್ಕಿ ಇರ ಟೀಚರ್, ಆ ಹಕ್ಕಿ ಹಾರೋತ್ತೀಗೋದಕ್ಕೆ 1 ಕೋಟಿ ರಕ್ಕಿ, ಆ ಹಕ್ಕಿ ನಡ್ಕೋ ಹಾಪದಿಯೋದಕ್ಕೆ 78,398 ಕಾಲ್, ಆ ಹಕ್ಕಿ ನೀರಂಗ್ ಈಜೋತ್ತಿಗೆ 55,778 ಕೋಟಿ 368,228,000 ಕಾಲ್. ಹಾಗಾದ್ರೆ ಆ ಹಕ್ಕಿ ಯಾವುದು? ದಿಬ್ಬಸಭೆಯ ಈಗ ಶುರುವಾಗ್ತಿದೆ. ಆನ್ಸರ್ ಬರ್ತದೆ ಒಂದು ನಿಮಿಷ, ಒಂದ್ ನಿಮಿಷ ಗುಂಡ. ಇನ್ನು ಸತಿ ಪ್ರಶ್ನೆ ಹೇಳಂದ್ರೆ ನಂಗೆ ಹೇಳು ಕತಿ. ಆನ್ಸರ್ ಉತ್ತರ ಗೊತ್ತಾಗಿಲ್ಲ. ಹಂಗಾರೆ ಸಿಂಪಲ್ ಬೆಟ್ ಕಟ್ಟದ ಪ್ರಕಾರ 100 ರೂಪಾಯಿ ಕೊಡಿ. ಕೊಡ್ತೆ ಮರ ಕಡೆ ಕೊಡ್ತೆ ಇಲ್ಲ ಕಡಿಗೆ ಕಡಿಗೆ ಒಂದಿಲ್ಲ ಕೊಡ್ತೆ ಕೊಡ್ತೆ ಒಳ್ಳೆ ಕಡಿಗೆ ನಾನಿಗೆ ಅಂದ್ರೆ ಅದು ಕೇಸ್ ಫೈಲ್. ಓಕೆ ದುಡ್ಡು ಹಾ ಇಲ್ಲ ಉಂಟೆ ನಿಮಗೆ 100 ರೂಪಾಯಿ ಕೊಡ್ಲಿ. ಓಕೆ ಹಾ ಈಗ ನೀನು ಹೇಳು ನೋಡೋಣ ಆನ್ಸರ್. ಆ ಪ್ರಶ್ನೆ ಗೊತ್ತಿರುವ ನಂಗೂ ಗೊತ್ತಿಲ್ಲ ತಕನೆ ಟೀಚರ್ ಶಾಲೆಗೆ ಬಂದು ಬಿಟ್ ಕಟ್ತೀಯ ನೀನು? ಇಲ್ಲ ಟೀಚರ್. ಬಾ ಇಲ್ಲಿ. ಇಲ್ಲ ಟೀಚರ್. ನಾನೀಗ ಒಂದು ಕ್ವಶನ್ ಕೇಳ್ತೇನೆ ನಿಂಗೆ. ಮಹಾತ್ಮ ಗಾಂಧೀಜಿ ಯಾರು? ಗೊತ್ತಿಲ್ಲ. ಸುಭಾಷ್ ಚಂದ್ರ ಬೋಸ್ ಯಾರು? ಗೊತ್ತಿಲ್ಲ. ಜವಾಹರಲಾಲ್ ನೆಹರು ಯಾರು? ಗೊತ್ತಿಲ್ಲ. ಇವರೆಲ್ಲ ನಿಂಗೆ ಗೊತ್ತಿಲ್ಲ ಟೀಚರ್. ಹಂಗಾರೆ ನೀವು ಹೇಳಿ. ನಾರಾಯಣ ಯಾರು? ನಾರಾಯಣ. ಶೇಖರ ಯಾರು? ಶೇಖರ. ಸಂತೋಷ ಯಾರು? ಸಂತೋಷನ. ಟೀಚರ್ ನನ್ನ ಫ್ರೆಂಡ್ ಯಾರು ಅಂದಳಿ ನಿಮ್ಗೆ ಗೊತ್ತಿಲ್ಲ ಟೀಚರ್? ಇಲ್ಲಿ ನಿಮ್ ಫ್ರೆಂಡ್ ಯಾರು ಅಂದಳಿ ನಂಗೆ ಗೊತ್ತ ಟೀಚರ್. ನಾನು ಕೇಳಿದ ನನ್ನ ಫ್ರೆಂಡ್ ಇನ್ ಪ್ರಶ್ನೆ ಎಲ್ಲ ಕೇಳಿದ್ ನಾನು. ಅವರೆಲ್ಲ ನನ್ನ ಫ್ರೆಂಡ್ಸ್. ಆ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಜವಾಹರಲಾಲ್ ನೆಹರು. ಯಾರು ಅವರೆಲ್ಲ? ಅವರೆಲ್ಲ ಫ್ರೀಡಂ ಫೈಟರ್ಸ್. ಗೊತ್ತಾ ನಿಂಗೆ? ಓ ಪಬ್ಜಿಗ ಟೇಬಲ್ ಟೀಚರ್ ನಂಗೆ ಗೊತ್ತಿಲ್ಲ ಟೀಚರ್. ಕೆಲ ಜೊತೆ ನೀವು ಎಂತ ಎಂತೆಲ್ಲ ಹೇಳ್ತೀರಿ ಅಂದೇಳಿ ಗೊತ್ತಿಲ್ಲ ಟೀಚರ್. ಹೋದ್ರಾಗು ನಿನ್ನೆ ಒಂದು ಗೊಮ್ಮತ್ತಲ್ಲ ಟೀಚರ್ ನಮ್ಮನೆ ಹತ್ರ. ಅಯ್ಯೋ ಟೀಚರ್ ಗಮ್ಮತ್ ಗೊತ್ತೇನ? ನಿನ್ನೆ ನಮ್ಮನೆ ಹತ್ರ ನಾನು ಅಲ್ಲಿ ಒಂದು ರಿಕ್ಷಾ ಕೂಕಂಡಿ ಇದೆ ಟೀಚರ್. ರಿಕ್ಷಾ ಡ್ರೈವರ್ ರಿಕ್ಷಾ ಬೆಚ್ಚಿಗೆ ಊಟ ಮಾಡಕ್ಕೋಯ್ರು. ರಬಕ್ಕೆ 3 ಜನ ಬಂದ್ರು ಟೀಚರ್. ಓ ಟೀಚರ್, ಅವ್ರಿಬ್ರು 3 ಜನ ಫುಲ್ ಟೈಟ್. ನಾನು ಅಲ್ಲಿ ರಿಕ್ಷಾ ಎದ್ರ ಕೂಕ ಆಡ್ತಿದ್ದೀನ. ಅವ್ರು ನನ್ನನ್ನು ಕೊಂಡ್ಕೊಂಡು ನಾನೇ ರಿಕ್ಷಾ ಡ್ರೈವರ್ ಅಂದೇಳಿ ಅವ್ರು ನನ್ನ ಕೈ ಹೇಳದ್ದ. ವಾಯ್ ವಾಯ್ ರಿಕ್ಷಾ ತೆಗೀನಿ ನಮ್ಮ ಕುಂದಾಪುರಕ್ಕೆ ಹೋಗ್ತಿತ್ತು ಅಂದೇಳಿ ಹೇಳ್ರ ನಿನ್ನ ಹತ್ರ? ನಾನು ಸತಿ ಇಲ್ಲ, ನಾ ರಿಕ್ಷಾ ಡ್ರೈವರ್ ಎಲ್ಲ ನಾ ಸುಮ್ಮನೆ ಆಡು ಬಂದನ್ ಹೇಳ್ರೆ ಸಮ ಹೊಡಿತ್ರು ಅವರು. ಟೈಟ್ ಆಗಿರಲ್ಲ. ನಾ ಹೇಳ್ದಿ ಬರಿ ಬನ್ನಿ ರಬ್ಕ ಒಳ ಕೂಕಣಿ ಅಂದಿ ಟೀಚರ್. 3 ಜನ ಬಂದು ರಿಕ್ಷಾದ ಒಳ ಕೂಕಂಡು ಟೀಚರ್. ರಬಕ್ಕ ಹಿಂತಿರ್ಗಿ ಕಾಂತಿ ಟೀಚರ್ ಎಂತ 3 ಜನ ಚಾಯ ಅಲ್ಲೇ ಫುಲ್ ಟೈಟ್ ಅದೋಚೆ ಮಣಿಕಂಡಿ ರಿಕ್ಷಾಗೆ. ನಾನು ಅಲ್ಲೇ ಒಂದು ಐಡಿಯಾ ಮಂಡಿ ಕೋರ್ಸ್ ಮಾಡಿದೆ ಟೀಚರ್. ರಬಕ್ಕ ರಿಕ್ಷಾ ಎಲ್ಲಿ ಇಲ್ಲ, ಎಲ್ಲೂ ಹೋಯಿಲ್ಲ, ರಿಕ್ಷಾ ಅಲ್ಲೇ ಇತ್ತು. ಸುಮ್ಮನೆ ರಿಕ್ಷಾ ಹಿಂಗೆ ಇಟ್ಕೊಂಡು ಬಾಯಂಗೆ ಅಂದೇಳಿ ಒಂದು 15 ನಿಮಿಷ ಬಾಯಂಗೆ ಶಬ್ದ ಮಾಡ್ತಾ ಇಕ್ಕಂಡಿ ಟೀಚರ್. ಆಯ್ತಾ? 15 ನಿಮಿಷ ಅಪ್ಪಕ್ಕೆ ಹೇಳ್ದಿ ಅಣ್ಣ ಅಣ್ಣ ಕುಂದಾಪುರಪ್ಪ ಅಂತ ಇಳ್ಕಣಿ ಇಳ್ಕಣಿ ಅಂದಿ. ಒಬ್ಬ ರಪ್ಪ ಹಿಂಗ್ ನಿದ್ದಿಕೊಂಡಂಗೆ ಎತ್ಕ ಹಿಂಗ್ ಕೊಡ್ಕ ಸೀದೆ ಎತ್ಕ ವಾಟೆ ಕಂಡ ರಿಕ್ಷಾ ಅಲ್ಲೇ ಇತ್ತು. ಮತ್ತೊಬ್ಬ ಟೈಟ್ ಆದ ನೆತ್ಕ ಕೇಮ್ ಅಣ ಅಣ ಬಾಡಿಗೆ ಎಷ್ಟಾಯ್ತು? ನಾ ಹೇಳ್ದಿ ವಾಯ್ 150 ರೂಪಾಯಿ ಆಯ್ತು ಮರೆ. ಬೇರೆಯವರಿಗಾರ 150 ರೂಪಾಯಿ ತಕಂತಿ, ನೀವು ಒಂದು 200 ರೂಪಾಯಿ ಕೊಡಿ ಸಹ ಹಾಕೊಂಡಿ. ಅವ್ರ ಅಪ್ಪ ಕಿಶಿಯಿಂದ 200 ರೂಪಾಯಿ ತಕ್ಕೊಟ್ಟಿಗೆ ವಾತಾಯ್ ಕಂಡ ಟೀಚರ್. ಮತ್ತೊಬ್ಬ ಇಳ್ಕ ಎಂತ ಮಾಡೋದು ಏನು ಗೊತ್ತೇನು? ರಬಕ್ಕ ಕ್ವಾಲರ್ ಪಟ್ಟಿ ಕೊಯ್ ಹಾಕಿ ಹೇಳದ್ದು ಹೆಕ್ಕ ತಿಮ್ಮನೆ ಇಷ್ಟು ಸ್ಪೀಡ್ ರಿಕ್ಷ ಓಡಿಸ್ತಿಯಲ್ಲ ಯಮ್ಮ ನಿಂಗೆ ಅಂತ ಕ್ವಾಕಿ ಕೊಟ್ಟಿ ಅಳಿತ್ನ ಕೇಂದ್ರ ಕಾಪಾಲ್ ಕಾಪಾಲಿ ಕೊಟ್ಟ ಟೀಚರ್. ಇದೆಲ್ಲ ಬೇಕಾ? ಶಾಲಿಗೆ ಬಂದ್ರೆ ನೀವು ಆಡುದ ಒಲ್ವಾರ ಅವರು ಆಡುದ ಒಟ್ಟ ನಾಚಿಕ ಬಿದ್ದು ಅದಿ ಟೀಚರ್ ನಿಮ್ ಕೊಯ್ಗೆ ಈ ವರ್ಷ. ಅಲ್ಲ ನಿಂಗೆ ರಿಕ್ಷಾ ಬಿಡಕ್ ಬರುತ್ತೆ ರೈಲೇ ಬಿಡ್ತಿ ಅಂದ್ರೆ ಟೀಚರ್ ಇಲ್ಲಿ ರಿಕ್ಷಾ ಬಿಡುದು ಬಾಡ್ದ ಆಗ್ಲಿಂದ ಬಿಡ್ತಿದ್ದೆಲ್ಲ ಮತ್ತೆ ಕೆಲ ಕೃತಿ ಅಂತ ನೋಡಕ್ಕಾಗಿ ಟೀಚರ್. ನನ್ ಮತ್ತೊಂದು ಕ್ವಶನ್ ಇತ್ತು ಟೀಚರ್. ಎಂತ ಟೀಚರ್? ಒಂದು ವಿಮಾನ ಹೋಗ್ತೀರಿ ಟೀಚರ್. ಆ ವಿಮಾನದಂಗೆ 100 ಇಟ್ಕೆ ಇರ ಟೀಚರ್. 100 ಇಟ್ಕೆ ಅಲ್ಲ, 1 ಇಟ್ಕೆ ಕೆಳಗ್ ಬಿದ್ರೆ ಆ ವಿಮಾನದಂಗೆ ಎಷ್ಟು ಇಟ್ಕೆ ಉಳಿತು ಹೇಳಿ ಟೀಚರ್? 100 ಇಟ್ಕೆಯಲ್ಲಿ 1 ಇಟ್ಕೆ ಕೆಳಗ್ ಬಿಡತ್ತೆ. ಹೌ ಟೀಚರ್. ಕಾಣಿ ಟೀಚರ್, 100 ಇಟ್ಕೆ ಹಿಂಗ್ ಕೆಳ ಬೀಳ ಟೀಚರ್. ಆಗಲಿ ಕೊಡ್ರಿಗೆ ಅಲಟೆ ಅದು ಇರ್ಲಿ ಟೀಚರ್. ಇಲ್ಲಿ ಕೊಡ ಇಲ್ಲಿ 100 ಇಟ್ಕೆ ಹಂಗೆ 1 ಇಟ್ಕೆ ಕೆಳ ಬಿದ್ರೆ ಎಷ್ಟು ಇಟ್ಕೆ ಉಳಿ ಟೀಚರ್? ಕರೆಕ್ಟ್ ಹೇಳಿ. 100 ಇಟ್ಕೆಗೆ 1 ಇಟ್ಕೆ ಕೆಳಗ್ ಬಿದ್ರೆ ಉಳಿದು ಎಷ್ಟು? 99 ಇಟ್ಕೆ. ಭಯಂಕರ ಟೀಚರ್. ಇರ್ಲಿ, ನೆಕ್ಸ್ಟ್ ಕ್ವಶನ್ ಮುಂದಪ್ಪ. ಟೀಚರ್, ನಾ ನಿಮ್ಗೊಂದು ಆರ್ಡರ್ ಒಂದು ಗೂಡು ತಂದು ಕೊಡ್ತಿ. ಆ ಗೂಡ್ ಒಳಗೆ ಒಂದು ಆನಿನ ಹಾಕಕ್ ನೀವು ಹೆಂಗ್ ಹಾಕ್ತ್ರಿ? ಆನಿನ ಅದ್ರ ಬಾಗಿಲು ತೆಗೆದು ಹಾಕುದು ಆನಿನ. ಭಯಂಕರ ಮಾಡಿದ್ರೆ ಎಲ್ಲ ಮರೆ ಇಂತ ಸಿಲ್ಲಿ ಸಿಲ್ಲಿ ಕ್ವಶನ್ ನಾನು ಟೀಚರಿಗೆ ಅಂತಿದ್ದೀಯಲ್ಲ. ಟೀಚರ್ ಇರ್ಲಿ ಟೀಚರ್. ಟೀಚರ್,
ನಾನೀಗ ನಿಮ್ಗೆ ಒಂದು ಜಿಂಕಿನ್ ಕೊಡ್ತೇನೆ ಟೀಚರ್. ಜಿಂಕಿನ ಗೂಡಿಗೆ ಹೆಂಗ್ ಹಾಕ್ತೀರಿ ಟೀಚರ್ ನೀವು? ಅದೇ ಬಾಗಲ್ ತೆಗ್ದು ಜಿಂಕಿನ ಒಳಗೆ ಹಾಕಿದ್ರೆ ಆಯ್ತಪ್ಪ. ಒಳಗೆ ಇದಾನಿದೆ ಓಕೆ ನಿಮ್ ಕುಟುಂಬದವ್ರ ಹತ್ರ ಅದಕ್ಕಿಲ್ಲ. ಹೌದಲ್ದೇ ಹೇಳಿ, ಈಗ ಆನೆ ಅದು ಹೊಟ್ಟೆ ಹಾಕೋಕಟ್ಟ ಆಗುದಿಲ್ಲ, ಒಂದು ಸಮಸ್ಯೆ ಆಗ್ತದೆ, ಜಾಗದ ಸಮಸ್ಯೆ ಆಗ್ತದೆ, ಗೊತ್ತಿಲ್ಲ. ಇರ್ಲಿ ಟೀಚರ್, ಮುಂದಕ್ಕೋಪ. ಟೀಚರ್, ಕಾಡಿನ ಮೃಗರಾಜ ಸಿಂಹ ಇತ್ತಲ್ಲ ಟೀಚರ್, ಅದ್ರ ಹುಟ್ಟಿದ ಹಬ್ಬ. ಅದಕ್ಕೆ ಕಾಡಗಿಪ್ಪು ಎಲ್ಲಾ ಪ್ರಾಣಿಗಳು ಬಂದಿರ್ತೋ ಟೀಚರ್. ಆದ್ರೆ ಎರಡು ಪ್ರಾಣಿ ಬಂದಿರುವುದಿಲ್ಲ, ಯಾವುದಂದೇಳಿ ಹೇಳಿ. ಎರಡು ಪ್ರಾಣಿಗಳು ಬಂದಿರೋದಿಲ್ಲ. ಹೌದು ಟೀಚರ್. ಮಂಡಿ ಖರ್ಚು ಮಾಡಿ ಟೀಚರ್, ಕಾಲಿ ಕೋಲ್ ಇಡ್ಕ ಹೊಡುವುದಲ್ಲ, ಕರೆಕ್ಟ್ ಆಲೋಚನೆ ಮಾಡಿ ಉತ್ತರ ಕೊಡ್ಕೊ. ಎರಡು ಪ್ರಾಣಿ ಬರುವುದಿಲ್ವಾ? ಹೌದು ಟೀಚರ್. ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿ ಟೀಚರ್. ನಾ ಹೇಳುದ, ಆನೆ ಮತ್ತೆ ಜಿಂಕೆ ಟೀಚರ್. ಆನೆ ಮತ್ತೆ ಜಿಂಕೆನ? ಹೌದು. ಯಾಕೆ? ಯಾಕಂದ್ರೆ ಅದನ್ನ ಇಡ್ದಾಗ ನೀವು ಊರೊಳ ಬೇಕಿಯಾ? ಭಗವಂತ ಟೀಚರ್, ಭಗವಂತ ಅಲ್ಲ, ನಿಮ್ಗೆ ಅಷ್ಟು ಒಂದು ಜನರೇಟರ್ ನಾಲೆಜ್ ಇಲ್ಲ ಅಂದೇಳಿ ಒಪ್ಕೊಳ್ಳಿ. ಜನರೇಟರ್ ನಾಲೆಜ್ ಅಲ್ಲ, ಅದು ಜನರಲ್ ನಾಲೆಜ್. ಕಿಚಿಡದು ಇರ್ಲಿ ಬಿಡಿ. ಆಯ್ತು ಟೀಚರ್, ಅದು ಬೇಡ. ಹಾಪ, ಇನ್ನೊಂದು ಸಿಂಪಲ್ ಪ್ರಶ್ನೆ ಕೇಳುತ್ತೆ, ಇದು ಯಾರು ಬೇಕಾದ್ರು ಇದಕ್ಕೆ ಉತ್ತರ ಕೊಡ್ತೀರಿ ಟೀಚರ್? ಟೀಚರ್, ಒಂದು ಅಜ್ಜಿ ನಡ್ಕೊ ಹೋತೀರ ಟೀಚರ್ ದಾರಿ ಮೇಲೆ, ನಡ್ಕೊ ಹಾಪತ್ತಿಗ ಆ ಅಜ್ಜಿ ಇದಕ್ಕಿದ್ದ ಹಂಗೆ ಸೊತ್ತ ಟೀಚರ್, ಹಂಗಾರ ಆ ಅಜ್ಜಿ ಸೊತ್ತ ಅದ್ದೆ ಹಂಗೆ, ಇದಕ್ಕೆ ಉತ್ತರ ಕೊಡಿ. ಆ ಅಜ್ಜಿಗೆ ಏನೋ ಒಂದು ಹುಷಾರ್ ಇಲ್ವೇನೋ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿರ್ಬೋದು. ಇಲ್ಲಪ್ಪ, ಹಾರ್ಟ್ ಅಟ್ಯಾಕ್ ಇಲ್ಲ ಅಜ್ಜಿ, ಗೊತ್ತಿತ್ತು ಹಾರ್ಟ್ ಅಟ್ಯಾಕ್ ಸೊತ್ತದ್ದೆ ಅಲ್ಲೋ. ಮತ್ತೆ ಹೆಂಗ್ ಸತ್ತೋಗಿದ್ದಾಳೆ? ನೀವು ಆಲೋಚನೆ ಮಾಡಿ, ನನ್ಗೆ ಕೇಳಿದ್ರೆ ಉತ್ತರ ನಿಮ್ಗೆ ಕೇಳದ್. ನಾನು ಉತ್ತರ ಹೇಳಿದ್ನಲ್ಲ, ಏನೋ ಹಾರ್ಟ್ ಅಟ್ಯಾಕ್ ಆಗಿ ಹುಷಾರ್ ಇಲ್ಲ. ಸತ್ತ ಇಲ್ಲ, ನೀವು ಬೇರೆ ಸ್ವಲ್ಪ ಬೇರೆ ಅಂತ ಉತ್ತರ ಕೊಡಿ. ಬೇರೆ ಹೇಗ್ ಸತ್ತೋಗಿರ್ಬೋದು? ಏನೋ ಒಂದು ಆಕ್ಸಿಡೆಂಟ್ ಆಗಿರ್ಬೋದು. ಎಂತ ಇಲ್ಲ, ದಾರಿ ಮೇಲೆ ನಡ್ಕೋತಿದ್ದ. ವಿಮಾನ ಸ್ಟೋರಿ ಹೇಳಿದೆ ನೆನಪಿತ್ತ ಟೀಚರ್? ಒಂದ್ ವಿಮಾನ ಹಾಕಿರುತ್ತ, ವಿಮಾನದಾಗ ನೂರ್ ಇಟ್ಕಿ ಇರುತ್ತ, ನೂರ್ ಇಟ್ಕೆ ಒಂದ್ ಇಟ್ಕಿ ಕೆಳ ಬೀಳತ್ತ ಅಂತ ಹೇಳಿ. ಆ ಕೆಳ ಬಿದ್ದದ ಇಟ್ಕಿ ಆ ಅಜ್ಜಿ ಮಂಡಿ ಮೇಲೆ ಬಿದ್ದು ಅಜ್ಜಿ ಅಲ್ಲೇ ಸೊತ್ತದ ಟೀಚರ್, ನಿಮ್ಗೊಷ್ಟು ಗೊತ್ತಿಲ್ಲ ಟೀಚರ್. ನೀವು ಕೇಳಿದ್ರೆ ನಂಬ ಇದ್ರಿ ಟೀಚರ್. ಒಂಚೂರು ಆಲೋಚನೆ ಮಾಡ್ರಿ ಟೀಚರ್, ಥಿಂಕ್ ಮಾಡ್ರಿ ಟೀಚರ್. ಒಂಚೂರು ಮಂಡಿ ಕೆಲಸ ಕೊಡಿ, ಖಾಲಿ ಕೈ ಕೆಲಸ ಕೊಡ್ ಕೋಲ್ ಹಿಡ್ಕೊ ಹೊಡೋದಲ್ಲ ಮಕ್ಕಳಿಗೆ. ಮಂಡಿ ಸ್ವಲ್ಪ ಮಂಡಿ ಉಪಯೋಗಿಸಿ. ಗುಂಡ, ನೀನು ಬೆಳಿಗ್ಗೆಯಿಂದ ನೀನ್ ಎಂತ ಆನ್ಸರ್ ಕೊಡ್ತಾ ಇದ್ದೆ ಕ್ವಶನ್ಗೆ, ಅಥವಾ ನೀನ್ ಏನ್ ಕ್ವಶನ್ ಕೇಳ್ತಾ ಇದ್ದೆ ನನಗೆ? ಮತ್ತೆ ಹಂಗಿರ್ಕ ಸ್ಟೂಡೆಂಟ್ ಅಂದ್ರೆ ಹಂಗಿರ್ಕ ಟೀಚರ್, ನಾ ಭಯಂಕರ ಅಲ್ಲ ಟೀಚರ್. ಎಂತ ಬೇಕಾದ್ರೆ ಕೇಳಿ, ನಾ ಉತ್ತರ ಕೊಡ್ತೀನಿ, ನಂಗೆ ಎಂತ ಬೇಕಾದ್ರೂ ಕೇಳಿ. ಹೌದಲ್ಲ, ನೀನು ಮುಂದೆ ಇನ್ನು ಭವಿಷ್ಯದಲ್ಲಿ ಏನ್ ಆಗ್ಬೇಕು ಅನ್ಕೊಂಡಿದ್ದೀನಿ? ನಾ ಭವಿಷ್ಯದಲ್ಲಿ ಏಡ್ ಮಕ್ಕಳ ಅಪ್ಪ ಹೇಳ್ಕೊಂಡಿದ್ದೆ. ನಿತ್ತುಕೋ ಇಲ್ಲಿ, ಬಸ್ಗೆ ಹೋಗಿ, ಬಸ್ಗೆ ಹೊಡಿ, ಬಸ್ಗೆ ಹೊಡೋ ಕಾಟಿ ಬಸ್ಗೆ ಹೊಡೋಕ್ ಆಗುದಿಲ್ವಾ? ಕಾಲೇಜ್ ಸ್ಟೂಡೆಂಟ್ ಆನ್ಸರ್ ಕೊಟ್ಟಂಗಿತ್ತು ನೀನು. ಅಂದ್ರೆ ಕಾಣಿ ಟೀಚರ್, ನಾ ಎಷ್ಟು ತಯಾರಾಗಿದ್ದಿ ಕಾಣಿ ಟೀಚರ್, ಎಷ್ಟು ತಯಾರಾಗಿದ್ಯಾ ನೀನು? ರಬಕ ಕಾಲೇಜ್ 10ನೇ ಕ್ಲಾಸ್, 8ನೇ ಕ್ಲಾಸ್, 9ನೇ ಕ್ಲಾಸ್ ಇಲ್ಲ, ರಬಕ ಕಾಲೇಜಿಗೆ ಹೋಗ್ದೆ. ಫಸ್ಟ್ 10ನೇ ಕ್ಲಾಸ್, 8ನೇ ಕ್ಲಾಸ್ ಅಲ್ಲಿ ಪಾಸ್ ಮಾಡು ನೀನು, ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಮಾಡಿ ನೆಕ್ಸ್ಟ್ ಹೋಗು ಪಿಯುಗೆ. ಪಿಯುಗೆ ಹೋಗ್ದಲ್ಲ ಟೀಚರ್, ಮನೆ ಕೂಕ ಮನೆದ ಕೂಕ 7-8 ತಿಂಗಳ ಶಾಲಿಗೆ ಹೋಗ್ದೆ ನೆನಪು ಹೋಯ್ತು. ಸರಿ, ನಾನೀಗ ಕ್ವಶನ್ ಕೇಳಿದ್ದೇನು, ನೀನ್ ಮುಂದೆ ಭವಿಷ್ಯದಲ್ಲಿ ಏನಾಗ್ಬೇಕು ಅನ್ಕೊಂಡಿದ್ದೀಯಾ? ಅಂದ್ರೆ ನಂಗೊಂದು ಬಿಸಿ ಹೇಳಿ ಟೀಚರ್. ಅಂದ್ರೆ ಕೆಲವರು ಜೀವನದಲ್ಲಿ ಜೀವನದಾಗೆ ಡಾಕ್ಟರ್, ಡಾಕ್ಟರ್, ಇಂಜಿನಿಯರ್, ಇಂಜಿನಿಯರ್, ಟೀಚರ್, ನರ್ಸ್, ನರ್ಸ್ ಎಲ್ಲ ಆಗ್ಬೇಕು ಅನ್ಕೊಳ್ತಾರೆ. ಹಾಗೆ ನೀನ್ ಏನಾಗ್ಬೇಕು ಅನ್ಕೊಂಡಿದ್ದೀಯಾ? ನೀ ದೊಡ್ಡ ಮೇಲೆ ಎಂತ ಕೆಲಸ ಮಾಡ್ತೇನೆ ಕೇಮ್ ಕಾತಿಲ್ಲ, ನೀವು ಜೀವನದಂಗ್ ನಾವ್ ಉತ್ತರ ಕೊಡ್ತೀವಿ. ಟೀಚರ್, ನನ್ನೊಂದು ಭಯಂಕರ ಒಂದು ದೊಡ್ಡ ಆಸೆ ಇಟ್ಟು ಟೀಚರ್. ಹೌದು, ನಾನ್ ಜೀವನದಂಗೆ ದೊಡ್ಡ ನಾರ್ ಮೇಲೆ ನಾನು ರೈತ ಆತೆ ಟೀಚರ್. ರೈತ ಫಾರ್ಮರ್. ವೆರಿ ಗುಡ್. ಯಾಕಪ್ಪ? ಕಾರಣ ಟೀಚರ್, ಕಾಣಿ ಟೀಚರ್, ನಾನು ನಿಮ್ಗೆ ಕೇಳ್ತೆ, ನಾನು ರೈತನೇ ಆಯ್ತು ಯಾಕೆ ಅಂದೇಳಿ ಒದ್ಕು ಉದಾಹರಣೆ ಕೊಡ್ತೀನಿ. ಕಾಣಿ ಟೀಚರ್, ಈ ಪಟ್ಟಿಗೆ ಮೊಬೈಲ್ ಆಗಿದ್ ಬಂತ್ ತೂದಿ ತೂದಿ, ಅದು ತೂದಿ ಅಲ್ಲ, 2G 2G ಎಸ್, ಅದೇ ಬಂದ ಟೀಚರ್. ಅದರ ಮೇಲೆ ಬಂದದ್ದು 3G 3G, ಅದರ ಮೇಲೆ ಬಂದದ್ದು 4G 4G, ಈಗ ಅದು 4G ಯಾರ ಮೇಲೆ ಬಂದ 5G, ಅದರ ಮೇಲೆ ಬಂದ ಕೊತ್ಲಜ್ಜಿ. ಕಾಣಿ ಟೀಚರ್, ಎಷ್ಟೇ 2G ಬರ್ಲಿ, ಎಷ್ಟೇ 3G ಬರ್ಲಿ, ಎಷ್ಟೇ 4G ಬರ್ಲಿ, ನೆಕ್ಸ್ಟ್ ಬೇಕಾದ್ರೆ 5G ಬೇಕಾದ್ರೆ ಬರ್ಲಿ ಟೀಚರ್, ಆದ್ರೆ ನಮ್ಗೆಲ್ಲ ಒಂದು ಊಟ ಮಾಡೋಕೆ 3 ಹೊತ್ತು ಗಂಜಿ ಕೊಡೋ ಕೆಪಾಸಿಟಿ ಇದ್ರೆ ಅದು ನಮ್ಮ ರಾಷ್ಟ್ರದ ಬೆನ್ನೆಲುಬು, ರೈತನಿಂದ ಮಾತ್ರ ಸಾಧ್ಯ ಟೀಚರ್. ಅಂತ ಕೆಪಾಸಿಟಿ ಇಪ್ಪುದು ನಮ್ಮ ರೈತರಿಗೆ ಮಾತ್ರ ಟೀಚರ್. ಹಾಂಗಾಗಿ ನಂಗೆ ರೈತ ಐಕೊಂಡಿ ಭಾರಿ ಆಸೆ ಟೀಚರ್. ನೀವು ಆಗಲೇ ಹೇಳ್ರಿ ಅಲ್ಲ, ಡಾಕ್ಟರ್, ಇಂಜಿನಿಯರ್ ಅದಿಗಿದೆ ಅಲ್ಲ ಅಂದೇಳಿ, ಆ ಕೆಲಸ ಏನೋ ಚೀಪ್ ಅಂದೇಳಿ ಅಂಡರ್ ಎಸ್ಟಿಮೇಟ್ ಮಾಡುದಲ್ಲ ಟೀಚರ್. ಆ ಕೆಲಸದ ಒಳ್ಳೆ ಕೆಲಸ, ಆದ್ರೆ ಅವರೆಲ್ಲ ಕೆಲಸಕ್ಕೆ ಸೇರ್ಕೊಂಡು ಅವ್ರ ಮನೆಯವರಿಗೆ ಮಾತ್ರ ಅನ್ನ ಆಗ್ತಿರ್ ಟೀಚರ್. ಆದ್ರೆ ರೈತ ಹಂಗಲ್ಲ ಟೀಚರ್, ಪ್ರಪಂಚದಾಗಿಪ್ಪು ಎಲ್ಲರಿಗೂ ಅನ್ನ ಹಾಕೋ ಕೆಪಾಸಿಟಿ ಇದ್ರೆ ಅದು ನಮ್ಮ ರೈತನಿಂದ ಮಾತ್ರ ಸಾಧ್ಯ ಟೀಚರ್. ಹಾಂಗಾಗಿ ನಂಗೆ ರೈತ ಐಕೊಂಡಿ ಭಾರಿ ಒಂದು ಆಸೆ ಟೀಚರ್. ದೊಡ್ಡ ದೊಡ್ಡ ರೈತ ಬೇರೆ ಬೇರೆ ನಮ್ಮ
ಮನೆಯೆಲ್ಲ ಬೆಳೆ ಎಲ್ಲ ಬೆಳೆದು ಭಯಂಕರ ದೊಡ್ಡ ಸಾಧನೆ ಮಾಡ್ಕೊಂಡ್ ಆಶೆ ಇಟ್ಟ ಟೀಚರ್. ಹಂಗಾಗಿ ನಾ ರೈತ ಆತೆ ಟೀಚರ್. ವೆರಿ ಗುಡ್. ರೈತರನ್ನ ನಾವು ಗೌರವಿಸ್ತಿಕ್ ಟೀಚರ್, ರೈತರಿಗೂ ಮರ್ಯಾದೆ ಕೊಡಕ್ ನಾವು ಹೋಯ್ತಾ. ಹಂಗಾಗಿ ನಾ ರೈತ ಆತೆ ಟೀಚರ್. ಒಳ್ಳೆ ಒಂದು ಮಾತು ಹೇಳ್ದೆಪ್ಪ ನೀನು ಈಗ. ಭಯಂಕರ ಅಲ್ಲ ಟೀಚರ್. ಆರೋ ಟೀಚರ್ ವಿಷಯ ಗೊತ್ತಾ? ನಾನು ಎಂತದೋ ಗೊತ್ತಿಲ್ಲ ಟೀಚರ್, ನಂಗೊಂಚೂರು ಬುದ್ಧಿ ಒಂಚೂರು ಮಂದ ಟೀಚರ್. ಆರು ನಾನು ಮಸ್ತು ತಪ್ಪು ಮಾಡಿದೆ ಟೀಚರ್. ಆರು ನೀವು ಅದನ್ಯಾವುದು ಮನ್ಸಕ್ಕೆ ಬೆಚ್ಕೊಂಡ್ರಿ ಟೀಚರ್. ನಾ ಕೇವಲ ಗೊಮ್ಮತ್ತಿಗೋಸ್ಕರ ಮಾತ್ರ ಮಾಡಿದ ಟೀಚರ್. ಓಕೆ, ನಾವು ಯಾಕೆ ಬೈತೀವಿ ಹೇಳು ಗುಂಡ ಹೇಳು. ನಿಮಗೆ ಯಾಕೆ ಬೈತ್ರಿ? ಪುರ್ಸೊತ್ ಇತ್ತೇನು ಅಲ್ಲ ಗುಂಡ, ನನಗೆ ಇದಕ್ಕೆ ಸಿಟ್ಟು ಬರೋದು. ಹಾಂ ಹೇಳಿ ಟೀಚರ್, ನಂಗೆ ಗೊತ್ತಿಲ್ಲ ಟೀಚರ್, ನಾ ದಡ್ಡ ಅಲ್ದ. ಮಾತೇ ಇಷ್ಟ ಆದ ಈಗ ಬಂದು ಕೇಳಕ್ ಕ್ವಶನಿಗೆ ಆನ್ಸರ್ ಕೊಡ್ಲಿಲ್ಲ, ಅದಕ್ಕೆಲ್ಲ ಬೇರೆ ಆನ್ಸರ್ ಕೊಡ್ತಿದ್ದೆ. ನೀನು ಕಮ್ಮಿ ಆಯ್ತಂತ ಯಾರು ಕಮ್ಮಿ ಆಯ್ತಂತ ಹೇಳ ಕಲ್ತಿದ್ದೆ ನೀನು ಇತ್ತೀಚೆಗೆ. ನಾವ್ ಯಾಕೆ ಬೈತೀವಿ ನಿಮ್ಗೆ? ಯಾಕೆ ಬೈತ್ರಿ? ಒಳ್ಳೆ ಮಾಡಿ ಓದ್ಬೇಕು, ಒಳ್ಳೆ ಮಾಡಿ ಓದ್ಕ, ಓದಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಕ, ಮಾರ್ಕ್ಸ್ ತೆಗೆದು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು. ಹೌದಾ? ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಬೇಕು, ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತರಬೇಕು, ಅದಕ್ಕೋಸ್ಕರ ನಾವು ಬಯೋದಲ್ವಾ? ಈ ತರ ನೀನ್ ಹಾಡೆ ಮಾಡಿದ್ರೆ ಯಾರಿಗೆ ಸಿಟ್ಟು ಬರೋದಿಲ್ಲ ಹೇಳು. ಅಲ್ಲ ಗುಂಡ, ನೀವು ಮೊದ್ಲು ಎಷ್ಟು ಒಳ್ಳೆ ಓದ್ತಿದ್ದೆ, ಈಗ ಎಂತಕ್ಕೆ ಓದಿದ್ರೆ ಸುಮಾ ಹಿಂದ್ ಬಿದ್ದಿದೆ. ಆ ಶಾಲಿನಿ ಕಾಣ, ಪ್ರೀತಿ ಕಾಣ, ರಮ್ಯನ್ ಕಾಣ, ಅವ್ರು ಎಷ್ಟು ಒಳ್ಳೆ ಮಾರ್ಕ್ಸ್ ತೆಗಿತಾ ಇದ್ರು, ಅವ್ರಿನ್ ಕಂಡು ಕಲಿ ನೀನ ಟೀಚರ್. ನಾನಾ ರಮ್ಯ ಶಾಲಿನ ಕಂಡುಕೊಂಡೇ ಟೀಚರ್ ಈ ವರ್ಷ ಪೈಲಾದ್ದು. ಹಾ